ಶರ್ಮ ಸರ್ ಇದಾರಲ್ವಾ, ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಿದೆ. ಹೋಗಕ್ ಮುಂಚೆ ನಿನ್ ಕೈ ಅಡಿಗೆ ಊಟ ಮಾಡ್ಬೇಕಂತೆ. ನಂದೊಂದ್ ಕಂಡೀಷನ್ ಐತೆ, ನಾ ಶರ್ಮಾ ಸರ್ಗೋಸ್ಕರ ಪಾರ್ಟಿಗೆ ಬರ್ತೀನಿ, ಆದ್ರೆ ನೀವ್ ಅವ್ರಿಗೆ ನಮ್ ವಿಷಯನೆಲ್ಲ ಹೇಳ್ಬೇಕು. ಅವಳನ್ನ ಕರ್ಕೊಂಡು ಪಾರ್ಟಿಗೆ ಹೋಗ್ತೀಯಾ? ಓಕೆ ಫೈನ್, ಹೋಗು. ಶನಯ್ಯ, ಪೂರ್ತಿ ಹೇಳೋ ತನಕ ಕೇಳ್ತೀಯ? ನನ್ ಬರಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳಿದ್ಲು. ಆದಿತ್ಯ, ಏನಾಯ್ತು? ಆದಿತ್ಯ, ಇವತ್ತು ಬ್ರೇಕಲ್ಲಿ ಕಾಫಿಗೂ ಕೂಡ ಬರಲಿಲ್ಲ? ಇಲ್ಲ, ಬೇಡ ಅನ್ನಿಸ್ತು. ಬಟ್ ವೈ? ಎನಿಥಿಂಗ್ ಇಸ್ ರಾಂಗ್? ಹಾಗೇನಿಲ್ಲ, ಸುಮ್ಮನೆ ಹಾಗೆ ಅನ್ನಿಸ್ತು. ಕಮ್ ಆನ್ ಆದಿತ್ಯ, ಮಾರ್ನಿಂಗಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ಅಪ್ಸೆಟ್ ಆಗಿರೋ ಆಗಿದ್ದೀರಾ. ಇಲ್ಲ ಜನಿ, ಹಾಗೇನಿಲ್ಲ. ದೆನ್ ವಾಟ್, ಮತ್ತೆ ಕಾಫಿ ಬೇಡ, ತಗೊಳ್ಳಿ. ಯು ನೋ ವಾಟ್, ಇವತ್ತು ನನ್ನ ಕಂಪ್ನಿ ಕೂಡ ಯಾರೂ ಇರಲಿಲ್ಲ, ಆನಂದ್ ಸರ್ ಕೂಡ ಹೊರಗೆ ಹೋಗಿದ್ದಾರೆ. ಸೊ ನಾನಿನ್ನೂ ಕಾಫಿ ಕುಡ್ದಿಲ್ಲ. ಈಗ ನೀವು ಕಾಫಿ ಕುಡಿತೀರಾ ಅಷ್ಟೇ, ಯಾಕಂದರೆ ನಾನಿನ್ನೂ ಕುಡ್ದಿಲ್ಲ. ತಗೊಳ್ಳಿ ತಗೊಳ್ಳಿ. ಹ್ಞೂ, ಏನಾಯಿತು, ಯಾಕೆ ಹೇಗಿದ್ದೀರಾ? ಟೆಲ್ ಮಿ ದ ರೀಸನ್ನು. ಶನಾಯ ಫೋನ್ ಮಾಡಿದ್ದು. ಓ, ದೆನ್ ವೈ ಯು ಆರ್ ಸ್ಯಾಡ್? ಯು ಹ್ಯಾವ್ ಟು ಬಿ ಹ್ಯಾಪಿ. ಐ ನೋ ಯು ಆರ್ ಕ್ರೇಜಿ ಅಬೌಟ್ ಹರ್. ಆದರೆ ಇವತ್ತು ನನಗೆ ಅವಳ ಬಿಹೇವಿಯರ್ ಇಷ್ಟ ಆಗಲಿಲ್ಲ. ಯಾವಾಗ ತಾನೇ ಇಷ್ಟ ಆಗೋ ಹೋಗಿರುತ್ತೆ. ವಾಟ್? ನೋ 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 ನೋ, ನಥಿಂಗ್. ಏನು ಕಾಲ್ ಮಾಡಿದ್ದು? ಆ್ಯಕ್ಚುಲಿ ಒಂದು ರೆಸಿಪಿ ಕೇಳೋಕೆ ಫೋನ್ ಮಾಡಿದ್ದು. ನನಗೆ ಬರಲ್ಲ ಅಂದ ತಕ್ಷಣ ಫೋನ್ ಕಟ್. ಅಲ್ಲ, ನನ್ನ ಬಗ್ಗೆ ಒಂದು ಮಾತು ಇಲ್ಲ, ಇದಕ್ಕೇನಾದರೂ ಒಂದು ಅರ್ಥ ಇದೆಯಾ? ಅಲ್ಲ ಜನಿ, ಮಾತಾಡ್ತಿರೋ ವ್ಯಕ್ತಿಗೆ ಬೆಲೆನೇ ಇಲ್ವಾ? ಆದಿತ್ಯ, ಯು ನೋ ಅಲ್ವಾ, ಶಿ ಇಸ್ ಲೈಕ್ ದ್ಯಾಟ್. ಆ್ಯಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಯು ಆರ್ ಬಿಹೈಂಡ್ ಆಫ್ ಹರ್. ಅವಳಿಗೇನೂ ಗೊತ್ತಿಲ್ಲ, ಅವಳು ಜಸ್ಟ್ ಅವಳ ಬಗ್ಗೆ ಮಾತ್ರ ಯೋಚನೆ ಮಾಡೋದು, ಅವಳನ್ನ ಮಾತ್ರ ಅವಳು ಪ್ರೀತಿಸೋದು. ಐ ಥಿಂಕ್ ಯು ಶುಡ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಹರ್. ಅದೆಲ್ಲ ಹೇಳೋದು ಈಸಿ ಜನಿ, ಲವ್ ಫೇಲ್ಯೂರ್ ಯಾರಿಗಾಗಿರುತ್ತೋ ಅವ್ರಿಗೆ ಮಾತ್ರ ಗೊತ್ತು ಆ ದುಃಖ. ವಾಟ್ 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 ವಾಟ್? ಆದಿತ್ಯ ಪ್ಲೀಸ್, ದಿಸ್ ಇಸ್ ಒನ್ ಸೈಡೆಡ್ ಲವ್ ಮ್ಯಾನ್, ಗುಡ್ ಫಾರ್ ನಥಿಂಗ್. ಐ ನೋ ಐ ನೋ, ಆದರೂ ನೋವಾಗುತ್ತಲ್ಲ ಜನಿ. ಯಾ ಐ ನೋ, ನಿಮಗೆ ಹೇಗೆ ಅನ್ಸಿರ್ಬೇಕಿದ್ರೆ ಇನ್ ಸುಬ್ಲಕ್ಷ್ಮಿ ಮ್ಯಾಮ್ಗೆ ಹೇಗೆ ಅನ್ಸಿರ್ಬೇಕು? ಗುರು ಸರ್ ಸುಬ್ಲಕ್ಷ್ಮಿ ಮ್ಯಾಮ್ನ ಮನೆಯಿಂದ ಹೊರಗೆ ಹಾಕಿದ್ರು, ಅವ್ರನ್ನ ಒಂಟಿ ಮಾಡಿದ್ರು. ಇದೆಲ್ಲ ಯಾರಿಂದ? ಬಿಕಾಸ್ ಆಫ್ ಹೂಮ್? ಆಲ್ ಬಿಕಾಸ್ ಆಫ್ ಹಾಫ್ ಮೈಂಡೆಡ್ ಸ್ಟುಪಿಡ್ ಗರ್ಲ್ ಶನಾಯ. ಸುಬ್ಲಕ್ಷ್ಮಿ ಮ್ಯಾಮ್ ಮನಸ್ಸಿಗೆ ತುಂಬ ನೋವಾಗಿರುತ್ತಲ್ವಾ? ಜಿನ್ನಿ, ಶನಾಯ ಇನ್ನು ಗುರು ಸರ್ ಜೊತೆನೇ ಇರ್ತಾಳ? ಯಾ, ಯಾಕೆ ನಿಮ್ಗೆ ಅನ್ಸಲ್ವಾ ಸುಬ್ಲಕ್ಷ್ಮಿ ಮ್ಯಾಮ್ ಎಷ್ಟು ಸಫರ್ ಮಾಡ್ತಿದ್ದಾರೆ ಅಂತ? ಐ ಕ್ಯಾನ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಬರೀ ನನಗೆ ಈ ವಿಷಯ ಕೇಳಿ ಈಗ ಅನಿಸ್ತಾ ಇರ್ಬೇಕಾರೆ ಇನ್ನು ಸುಬ್ಲಕ್ಷ್ಮಿ ಅವ್ರಿಗೆ ಎಷ್ಟು ನೋವಾಗಿರ್ಬೇಕು. ಐ ನೋ, ಎನಿವೆ ನಾನೇನು ಹೊರಡ್ತೀನಿ. ಐ ಹ್ಯಾವ್ ಟು ಡೂ ಸೋ ಮೆನಿ ಅರೇಂಜ್ಮೆಂಟ್ಸ್. ಶರ್ಮಾ ಸರ್ ಸೆಂಡ್ ಆಫಿಗೆ ನಾನು ಇನ್ನೂ ಲಂಚ್ ಅರೇಂಜ್ಮೆಂಟ್ ಮಾಡಬೇಕು, ಇನ್ನೂ ಬುಕ್ಕೆ ತೊಗೋಬೇಕು. ಸೊ ಐ ಟೇಕ್ ಅ ಮೂವ್, ಐಲ್ ಸಿ ಯು ಲೇಟರ್, ಬಾಯ್. ಜಿನಿ ಜಿನಿ, ಸುಬ್ಲಕ್ಷ್ಮಿ ಮ್ಯಾಮ್ ಸೆಂಡ್ ಆಫಿಗೆ ಬರ್ತಾರೆ ಅಂತ ಅನ್ಸುತ್ತಾ? ಗಾಡ್ ನೋಸ್. ಜಾನು, ಬೇಬಿ ಬೇಬಿ ಎದುಳು, ಇಟ್ಸ್ ಆಲ್ರೆಡಿ ಲೇಟ್. ಶರ್ಮಾ ಸರ್ ಫಂಕ್ಷನ್ ಬೇರೆ ಹೋಗ್ಬೇಕು. ನೀನು ನಮ್ಮೂರ್ ಕಡೆ ಡಿಶ್ ಮಾಡ್ಕೊಡ್ತೀನಿ ಅಂದಲ್ವಾ? ಯಾರಿ, ಸುಮ್ಮನೆ ಮಲ್ಗಕ್ಬಿಡು, ಎಷ್ಟು ಒಳ್ಳೆ ನಿದ್ದೆ ಬರ್ತದೆ ಗೊತ್ತಾ? ಬೇಬಿ ಅದೆಲ್ಲ ಮಾಡಕ್ ಲೇಟ್ ಆಗುತ್ತೆ, ನೀನು ಅಡುಗೆ ಮಾಡ್ಕೊಡ್ತೀನಿ ಅಂದೆ ತಾನೆ. ಪ್ಲೀಸ್ ಎದುಳು ಬೇಬಿ. ಏನ ಶರ್ಮಂದು, ಬರೀ ಊಟ ಊಟ ಅಂತಿರ್ತಾನೆ, ಊರ್ ಬಿಟ್ಟು ಹೋಗ್ತಿದ್ದೆ ತಾನೆ, ಸುಮ್ಮನೆ ಹೋಗ್ಬೇಕು. ಈಗ ತಿಂತಿಂದೆ ಇಷ್ಟು ದೊಡ್ಡ ಹೊಟ್ಟೆ ಬರ್ಸ್ಕೊಂಡಿದ್ದಾನೆ. ಮೊದ್ಲು ಅವನಿಗೆ ಡೇಟ್ ಮಾಡಕ್ ಹೇಳು. ಸರಿ ಆಯ್ತು, ಹೇಳ್ತೀನಿ. ನೀನ್ ಸದ್ಯಕ್ಕೆ ಎದುರಳು ಬೇಬಿ. ಸರಿ ಬಿಡು, ನಾನೊಂದಿಗೆ ಪುಳಿಯೋಗ್ರೆ ಮಾಡ್ಕೊಡ್ತೀನಿ. ಬೇಬಿ ಪುಳಿಯೋಗ್ರೆ ಅಲ್ಲ, ಅವ್ರಿಗೆ ನಮ್ಮೂರ್ ಡಿಶ್ಶೇ ಬೇಕು.
ಬೇಬಿ ನಾನೆಲ್ಲ ಐಟಮ್ ತಂದಿದ್ದೀನಿ, ತರಕಾರಿ ಸೊಪ್ಪು ಕಾಳು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತಂದಿದ್ದೀನಿ. ಪ್ಲೀಸ್ ಬೇಬಿ ಇದ್ರೊಳು, ಪ್ಲೀಸ್ 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 ಗೆಟ್ ಅಪ್ ಬೇಬಿ, ಗೆಟ್ ಅಪ್ ಗೆಟ್ ಅಪ್ ಪ್ಲೀಸ್ ಇದ್ರೊಳು ಬೇಬಿ ಪ್ಲೀಸ್ ಪ್ಲೀಸ್ ಬೇಬಿ. ಓಕೆ ಫೈನ್ ಗ್ಯಾರಿ, ನಿಮ್ಗೋಸ್ಕರ ಅಡುಗೆ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಬೇಬಿ. ಬೇಗ ಬಂದ್ಬಿಡು. ವಾಟ್ ಚೆನ್ನಾಯ, ಈಗ ಅಡುಗೆ ಬೇರೆ ಮಾಡ್ಬೇಕಾ? ಇಷ್ಟು ಈರುಳ್ಳಿ ಸಾಕಲ್ವಾ ಬಡೆಗೆ? ಓ ಸಾಕು ಸಾಕು ಸಾಕು. ಅಯ್ಯೋ ಆಂಟಿ, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ನಾನ್ ಮಾಡ್ತೀನಿ ಅಂತ ಹೇಳಿಲ್ವಾ? ನೀವ್ ಹೋಗಿ ಆರಾಮಾಗಿ ಕುಂತ್ಕೊಳ್ಳಿ, ಹೋಗಿ ಹೋಗಿ ಹೋಗಿ. ನಾನು ಆರಾಮಾಗೇ ಇದ್ದೀನಿ, ನಾನೇನೂ ಕಷ್ಟಪಡ್ತಿಲ್ಲ, ಆದ್ರೆ ನಾನು ಫ್ರೀ ಆಗಿ ನಿಮ್ ಸ್ಟೈಲ್ ವಡೆ ಕಲಿತಾ ಇದ್ದೀನಿ. ನೀನೇನು ಹೇಳ್ಕೊಡ್ತೀಯೋ ಇಲ್ವೋ? ಅಯ್ಯೋ ಇದ್ರಾಗ ಏನಾಯ್ತೆ, ಇದು ಮಾಡೋದು ತುಂಬಾ ಈಜಿ, ಎರಡು ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ನೀವು ಏನು ಮಾಡಿದ್ರೆ, ಈ ಅಡುಗೆ ಮಾಡೋಕ್ಕೆ ಆ ಸುಬ್ಲಕ್ಷ್ಮಿ ಹತ್ರ ಹೋಗ್ಬೇಕಾ? ನೋವೇ, ಎಂತೆಂತ ಅಡುಗೆ ಮಾಡಿ, ಇಟಾಲಿಯನ್, ಫ್ರೆಂಚ್, ಚೈನೀಸ್, ಇವನ್ನೆಲ್ಲ ಇಂಟರ್ನೆಟ್ ಅಲ್ಲಿ ನೋಡಿ ಸಿಂಪಲ್ ಆಗಿ ಅಡುಗೆ ಮಾಡಿ, ಅಂಥದ್ರಲ್ಲಿ ಈ ನಂಜನಗೂಡಿನ ಅಡುಗೆ ಅಂತ. ಓಕೆ ಗೂಗಲ್, ನಂಜನಗೂಡು ಸ್ಪೆಷಲ್ ಡಿಶ್ ರೆಸಿಪಿ. ಯಾವ್ದು ಮಾಡಲಿ? ಹಾ ವಡೆ ಮಾಡೋಣ. ಸರಿ ಆಯ್ತು, ಓಕೆ ಬೈ. ಅತ್ತೆ ಏನು ಹಿಟ್ಟು ತರಾವರಿ ಹಿಟ್ಟು ಏನು ಮಾಡ್ತಿರೋ ಹಾಗಿದೆ? ಸುಬ್ಲಕ್ಷ್ಮಿ ಅವ್ರ ಕಡೆ ಸ್ಪೆಷಲ್ ವಡೆ ಮಾಡ್ತಿದ್ದಾಳೆ. ಓ ಅದೇ ಅನ್ಕೊಂಡೆ, ಸುಬ್ಲಕ್ಷ್ಮಿ ಅವ್ರು ಇಲ್ಲಿಗೆ ಬಂದಾದ್ಮೇಲೂ ಯಾಕಿನ್ನು ಎಣ್ಣೆ ಪದಾರ್ಥ ಮಾಡೇ ಇಲ್ಲ ಅಂತ. ಅಂತೂ ಶುರು ಆಯ್ತಲ್ಲ, ಅಂತೂ ಡಯಟ್ ಕತೆ ಮುಗೀತು. ನೋಡಿ ಅತ್ತೆ ಪ್ಲೀಸ್, ಮಾವಂಗೇನು ತಿನ್ನೋದಕ್ಕೆ ಕೊಡಬೇಡಿ. ಲಾಸ್ಟ್ ಟೈಮ್ ಆದಾಗೆ ಈಗಲೂ ಹಾಗೇನಾದರೂ ಆದರೆ ಸಹನಾ, ನಿನಗೆ ಆಫೀಸ್ಗೆ ಹೋಗೋಕೆ ಲೇಟ್ ಆಗ್ತಿದೆ ಅಲ್ವಾ? ನನ್ನ ಬಾಕ್ಸು ಏನಿದೆ ಬಾಕ್ಸಲ್ಲಿ? ನಾನು ಎಣ್ಣೆ ಪದಾರ್ಥ ತಿನ್ನಬೇಕಾ? ನಿಮಗೆಲ್ಲ ಇದು ಬೇಡಮ್ಮ, ನಿಮಗೇನು ಬೇಕೋ ಅದೇ ಈ ಡಬ್ಬದಲ್ಲಿದೆ. ನಿಮ್ಗೆ ಆಫೀಸ್ ಲೇಟ್ ಆಗಿರ್ಬೋದಲ್ವಾ? ಸುಬ್ಲಕ್ಷ್ಮಿ ಬಾ ಮುಂದೆ, ಏನ್ ಮಾಡ್ಬೇಕು ಹೇಳಿದ್ನ? ಓಕೆ ಲೆಟ್ಸ್ ಸ್ಟಾರ್ಟ್ ನೌ. ಏನೊಂದು ಬೇಕಿತ್ತಲ್ಲ? ಓ ಮೈ ಗಾಡ್ ಶಿಟ್, ಇಲ್ಲಿ ನೆಟ್ ಕಟ್ ಆಗ್ಬೇಕಾ?
ನೆಟ್ವರ್ಕ್ ಹೋಯ್ತು. ಫೈನ್, ನಾನೇ ಮಾಡ್ತೀನಿ. ಫಸ್ಟ್ ಈಗ ಒಂದು ಪಾತ್ರೆ ತಗೊಳ್ಳಿ. ರೆಸಿಪಿ ಕರೆಕ್ಟ್ ಆಗಿ ಇದೆ ಅಲ್ವಾ? ಇದು ಹೆಂಗೈತೆ ಅಂತ ವಸಿ ರುಚಿ ನೋಡಿ ಹೇಳಿ. ಲಕ್ಷ್ಮಿ, ತುಂಬಾ ಚೆನ್ನಾಗಿದೆ. ಒಡೆನೆ ಆಗ್ತಿಲ್ಲ. ನೀರು ಕಮ್ಮಿ ಆಗಿರ್ಬೇಕು, ಒಂದ್ ಸ್ವಲ್ಪ ನೀರು ಹಾಕ್ತೇನೆ. ಜನು ಜನು ಹೇಳಿದಲ್ಲ ಮೊದಲು ಗ್ಯಾಸ್ ಆಫ್ ಮಾಡು. ನಾನು ಆಫ್ ಮಾಡಲ್ಲ, ನೀನು ಆಫ್ ಮಾಡು. ಅಯ್ಯೋ ಜನು, ಹೇಳಿದಲ್ಲ ಏನ್ ಮಾಡ್ತಿದ್ಯಾ? ವಡೆ. ವಡೆ ಎಲ್ಲಿ? ತಡಿ, ಇಲ್ಲಿ ನೋಡು. ಇದು ವಡೆನಾ? ಸುಟ್ಟು ಕರ್ಕಲಾಗಿದೆ. ಜನು ಜನು ಏನ್ ಮಾಡ್ತಿದ್ಯಾ? ಇದೆಲ್ಲ ನಿನಗೆ ಹೆಲ್ಪ್ ಮಾಡಕ್ ಹೋಗಿನೇ ಆಗಿದ್ದು. ನನಗೆ ಅಡಿಗೆ ಬರಲ್ಲ ಗ್ಯಾರಿ, ದಿಸ್ ಇಸ್ ಸೋ ಇರಿಟೇಟಿಂಗ್. ಗ್ಯಾರಿ, ಇದೆಲ್ಲ ಪಾರ್ಸಲ್ ಸಿಗಲ್ವಾ? ಇಲ್ಲ, ಇದೆಲ್ಲೂ ಸಿಗಲ್ಲ. ಅಡೆ, ಹೆಂಗ್ ಮಾಡೋದು? ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ನೀವು? ಏನೋ ಸುಟ್ಟು ವಾಸನೆ ಬರ್ತಾ ಇತ್ತು. ಇಲ್ಲ, ಅದು ಹಾಗೆ ಸುಮ್ನೆ. ಓಕೆ, ಏನೋ ಆಗಿದೆ ಅಂತ ಅನ್ಕೊಂಡು ಬಂದೆ. ಸಹನಾ ಅವ್ರೆ, ಒಂದ್ ನಿಮಿಷ, ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗ್ಬೇಕಾಗಿತ್ತು. ಹೆಲ್ಪ್? ಏನು ಅದು? ಸ್ವಲ್ಪ ಒಳಗೆ ಬರ್ತೀರಾ? ಪ್ಲೀಸ್ ಪ್ಲೀಸ್ ಬನ್ನಿ ಬನ್ನಿ. ನೆಕ್ಸ್ಟ್ ಟೈಮ್ ಇನ್ನೊಂದ್ ಸ್ವಲ್ಪ ನೀರು ಆಡ್ ಮಾಡಿ ಬನ್ನಿ. ಶನಾಯ, ಏನಿದು ಇಷ್ಟೊಂದು ಹೊಗೆ? ಮೊದಲು ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿ.
ಶನಾಯ ಏನಿದೆಲ್ಲ? ಅದು ಅವಳು ವಡೆ ಮಾಡಕ್ ಟ್ರೈ ಮಾಡ್ತಾ ಇದ್ಲು, ಆದ್ರೆ ಆಗ್ಲಿಲ್ಲ. ವಡೆನಾ? ಇವತ್ ನಿಮ್ಮನೇಲೂ ವಡೆನಾ? ಮತ್ತೆ ಸುಬ್ಲಕ್ಷ್ಮಿ ನಮ್ಮನೇಲಿ ನಮ್ಮ ಅತ್ತೆಗೆ ವಡೆ ಮಾಡೋದಕ್ಕೆ ಹೇಳ್ಕೊಡ್ತಾ ಇದ್ಲು. ಅದೇ ಅವರು ರೆಸಿಪಿ. ಏನು ಸುಬ್ಲಕ್ಷ್ಮಿ ವಡೆ ಮಾಡ್ತಿದ್ಲ? ಈಗ ಯಾಕೆ ಮಾಡ್ತಿದ್ದಾಳೆ? ಅವಳು ಏನಾದ್ರೂ ಆಫೀಸಿಗೆ ಹೋಗ್ತಾಳ? ಆದ್ರೆ ಗ್ಯಾರಿ, ನೀನ್ ಕೇಳ್ದಾಗ ಇಲ್ಲ ಅಂದಿದ್ಲಲ್ವಾ? ಮತ್ತೆ ಈಗ ಯಾಕೆ ಸುಳ್ಳು ಹೇಳಿದ್ಲು? ಗ್ಯಾರಿ, ಮೊದ್ಲು ಹೋಗಿ ಅವಳನ್ನ ಕೇಳು. ಶನಾಯ ಸ್ವಲ್ಪ ಸುಮ್ಮನಿರ್ತೀಯ? ಒಂದ್ ನಿಮಿಷ ನೋಡಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ಯಾಕಂದ್ರೆ ಮನೇಲಿ ಹಾಗೆಲ್ಲ ಏನು ಅನ್ಸ್ಲಿಲ್ಲ. ಅಂದ್ರೆ? ಅಂದ್ರೆ ಸುಬ್ಲಕ್ಷ್ಮಿ ಏನಾದ್ರೂ ಆಫೀಸ್ಗೆ ಹೋಗ್ಬೇಕು ಅಂದಿದ್ರೆ ಅರ್ಜೆಂಟ್ ಮಾಡ್ತಾ ಇದ್ಲು, ಅತ್ತೆಗೆ ಹೇಳ್ಕೊಡ್ತಾ ಇರ್ಲಿಲ್ಲ. ಆದ್ರೆ ಅವ್ರಿಬ್ರು ಆರಾಮಾಗೇ ಇದ್ರು. ನನ್ಗನ್ಸುತ್ತೆ ಅವಳು ಅತ್ತೆಗ್ ಮಾಡ್ಕೊಡ್ತಾ ಇದ್ಲು ಅಂತ. ನೀವ್ ಹೇಳುದು ಸರಿನೆ, ಅವಳು ಒಂದ್ಸಲ ಡಿಸೈಡ್ ಮಾಡಿದ್ರೆ ಜಪ್ಪಯ್ಯ ಅಂದ್ರು ಮಾಡಲ್ಲ. ಹೌದು, ಐ ಶೋರ್? ಅಬ್ಸಲ್ಯೂಟ್ಲಿ ಶೋರ್. ಅವಳು ನಿನ್ನೆ ಮಾತಾಡಿದ ರೀತಿ ನೋಡಿದ್ರೆ ಶರ್ಮ ಸರ್ಗೋಸ್ಕರ ಅವಳು ಮಾಡ್ತಾಳೆ ಅಂತ ಅನ್ಸದೇ ಇಲ್ಲ. ಶರ್ಮಾ ಸರ್ ಈಗ ಏನ್ ಕೊಡೋದು, ವಡೆ ಎಲ್ಲ ಕರ್ಕಲಾಗ ಹೋಗಿದೆ ಅಲ್ಲ. ಶರ್ಮಾ ಸರ್ ಯಾರದು? ಶರ್ಮಾ ಸರ್ ನಮ್ ಬಾಸ್, ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ, ಅದಕ್ಕೆ ಸೆಂಡ್ ಆಫ್ ಪಾರ್ಟಿ ಇಟ್ಟಿದ್ದಾರೆ. ಅವ್ರಿಗೆ ಸುಬ್ಲಕ್ಷ್ಮಿ ಕೈ ಅಡಿಗೆ ಊಟ ಮಾಡ್ಬೇಕು ಅಂತ ಆಸೆ, ಅದಕ್ಕೆ ಶನ ಇದೆಲ್ಲ ಟ್ರೈ ಮಾಡಿದ್ಲು, ಆದ್ರೆ ಎಲ್ಲ ಫ್ಲಾಪ್ ಆಗೋಯ್ತು. ಡಿಸಾಸ್ಟರ್, ಜಸ್ಟ್ ವೇಸ್ಟ್ ಆಫ್ ಟೈಮ್. ಅದಕ್ಕೆ ನನಗೆ ಕಿಚನ್ ಅಂದ್ರೆ ಇಷ್ಟ ಆಗಲ್ಲ. ಈಗ ಶರ್ಮಾ ಸರ್ ಪ್ರಶ್ನೆ ಮಾಡಿದ್ರೆ ನಾನೇನ್ ಹೇಳಿ? ಸುಬ್ಲಕ್ಷ್ಮಿ ಎಲ್ಲಿ, ಅವಳು ಮಾಡಿದ ಅಡುಗೆ ಎಲ್ಲಿ ಅಂದ್ರೆ ನಾನೇನ್ ಮಾಡ್ಲಿ? ಹೇಳೋರ್ಗೆ ಹೆಂಡತಿ ಮಾಡ್ಲಿಲ್ಲ ಅಂತ. ಹಾಗಾಗಲ್ಲ ಶನಾಯ, ನನಗಿಂತ ಅವಳಿಗೆ ಆಫೀಸಲ್ಲಿ ಎಲ್ಲರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇದೆ. ಮತ್ತೆ ಆಫೀಸಲ್ಲಿ ಯಾರು ಏನೇ ಕೇಳಿದ್ರು ಸುಬ್ಲಕ್ಷ್ಮಿ ಇಲ್ಲ ಅಂತಿರ್ಲಿಲ್ಲ. ಈಗ ಮಾಡ್ಲಿಲ್ಲ ಅಂದ್ರೆ ಯಾಕೆ ಏನು ಅಂತ ಸುಮ್ಮನೆ ರಾಧ ಅಂತ ಏನ್ ಮಾಡ್ಲಿ ಈಗ? ಒಂದ್ ನಿಮಿಷ, ಈಗ ನಿಮ್ಗೆ ಸುಬ್ಲಕ್ಷ್ಮಿ ಮಾಡಿರೋ ಅಡುಗೆ ತಾನೇ ಬೇಕು? ನಾನ್ ತರ್ತೀನಿ. ಅರೆ ಸಹನಾ, ಹೇಗೆ? ರಿಲ್ಯಾಕ್ಸ್, ಏನೂ ಆಗಲ್ಲ. ಒಂದ್ ನಿಮಿಷ, ನಾನು ಬಂದೆ. ಇವ್ಳು ಹೋಗಿ ಅಲ್ಲೇನಾದ್ರೂ ಕೇಳಿದ್ರೆ ಮುಗಿದ ಕತೆ. ಮತ್ತೆ ನಾನು ಇದನ್ನೆಲ್ಲ ಮಾಡೋದಿಲ್ಲ. ಸಿ, ಸುಕ್ ಇಟ್ ಮಿ ಡ್ರೆಸ್ ಎಷ್ಟು ಕೊಳೆ ಆಗಿದೆ, ಇದು ಇನ್ನೊಂದ್ಸಲ ಹಾಕಕ್ಕಾಗತ್ತಾ? ಫಸ್ಟ್ ಶಾಪಿಂಗ್ ಮಾಡಬೇಕು. ಹೌದು, ಶಾಪಿಂಗ್ ಮಾಡಲೇಬೇಕು. ನನ್ನ ಟೆನ್ಷನ್ ನನಗಾದ್ರೆ ಇವಳಿಗೆ ಶಾಪಿಂಗ್ ಚಿಂತೆ. ಓಕೆ ಶನಾಯ, ನೀನು ಫ್ರೆಶಪ್ ಆಗು, ನಂಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಹೆಂಗೈತೆ? ತುಂಬಾ ಚೆನ್ನಾಗಿದೆ ಸುಬ್ಲಕ್ಷ್ಮಿ. ಮುಂದಿನ ಸಾರಿ ನಾನೇ ಮಾಡ್ತೀನಿ. ಅದ್ಕೇನಂತೆ, ಇದು ಮಾಡೋದು ತುಂಬಾ ಸುಲಭ, ನೀವೇ ನೋಡ್ಕೊಂಡ್ರಲ್ಲ. ಆದ್ರ ಅಂಕಲ್ ಸುಬ್ಲಕ್ಷ್ಮಿ ಕೈ ರುಚಿನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರ. ಆಂಟಿ, ಈ ಎಣ್ಣೆ ಪದಾರ್ಥಗಳೆಲ್ಲ ಅಂಕಲ್ ಕೊಡ್ಬೇಡಿ ಅಂತ ಹೇಳಿದ್ನಲ್ವಾ? ಆದ್ರೆ ಇವೇ ಅವ್ರಿಗೆ ಇಷ್ಟ ಆಗೋದು. ಆದ್ರೂ ಬೇಡ ಆಂಟಿ, ಸುಮ್ಕೆ ತೊಂದ್ರೆ ಯಾಕೆ? ಈ ಎಣ್ಣೆ ಪದಾರ್ಥಗಳೆಲ್ಲ ಕೊಡ್ಬಾರ್ದಲ್ವಾ? ಇನ್ನೂ ಒಂದ್ ಸ್ವಲ್ಪ ದಿನ ಆಗ್ಲಿ, ಆಮೇಲೆ ಡಾಕ್ಟರ್ನ ಕೇಳಿ ಅವ್ರು ಹೂ ಅಂದ್ರೆ ಸ್ವಲ್ಪ ಕೊಡಿ ಅಷ್ಟೇ. ಅಂತೂ ಮಾವಂಗಿದನ್ನೆಲ್ಲ ತಿನ್ಸೋ ಪ್ಲಾನ್ ನಡೀತಿದೆ. ನೀವೇನೋ ಇದನ್ನೆಲ್ಲ ತಿನ್ಸ್ಬಿಡ್ತೀರಾ, ಆಮೇಲೆ ಹೆಚ್ಚು ಕಡಿಮೆ ಆದ್ರೆ ನಾವ್ ತಾನೇ ಅನ್ಭವಿಸ್ಬೇಕು. ನೀವೇನ್ ಅನ್ಭವಿಸ್ಬೇಕು ಸಹನಾ, ನಿಮಗೆ ನಾವೇನು ತೊಂದ್ರೆ ಕೊಡೋದಿಲ್ಲ ಬಿಡು. ಆ ಸರಿನೂ ಹಾಗಾದಾಗ ಅನುಭವಿಸಿದ್ದು ನೀವಲ್ಲ, ಸುಬ್ಬಲಕ್ಷ್ಮಿ. ಎಕ್ಸಾಕ್ಟ್ಲಿ, ನಾನು ಅದನ್ನ ಹೇಳ್ತಾ ಇರೋದು. ಒಂದ್ಸಲ ಇಷ್ಟ ಮಾಡಿ ಎರಡ್ ಬಳೆ ನಡ ಇಟ್ಟು ಜೀವನ ಪರ್ಯಂತ ಹೊಗಳ್ಸ್ಕೊಳ್ಳೋ ಅದೃಷ್ಟ ಯಾರಿಗಿರುತ್ತೆ ಹೇಳಿ? ಸಾಕು ಅತ್ತೆ, ಮತ್ತೆ ಅಂತದೇನಾದ್ರೂ ಆಗಿ ಮೂರೊತ್ತು ಸುಬ್ಲಕ್ಷ್ಮಿ ಪಾರಾಯಣ ಕೇಳೋದಕ್ ಆಗಲ್ಲ ನಮ್ಗೆ. ನಾನು ಹೋದ್ಮೇಲೆ ನೀವ್ ಇದನ್ನ ಮಾವಂಗ್ ಕೊಡ್ತೀರಾ, ಅದಕ್ಕೆ ನಾನು ಒಂದ್ ಕೆಲ್ಸ ಮಾಡ್ತೀನಿ. ಸಹನಾ, ಇದು ಏನ್ ಮಾಡ್ತಿದ್ಯಾ? ಅಯ್ಯೋ ಸಹನಾ, ಸಹನಾ, ಅದು ಎಲ್ಲ ನೋಡಿ ಅತ್ತೆ, ನನ್ಗೂ ಮಾವನ್ ಬಗ್ಗೆ ಕೇರ್ ಇದೆ, ಅದಕ್ಕೆ ಈ ಬಾಕ್ಸ್ ನಾನು ತಗೊಂಡು ಹೋಗ್ತಾ ಇದ್ದೀನಿ.
ಈ ಬಾಕ್ಸ್ನ ನಾನು ಆಫೀಸಿಗೆ ತಗೊಂಡೋಗಿ ಎಲ್ಲಾರ್ಗು ಕೊಡ್ತೀನಿ. ಇದೇನಾದ್ರೂ ಇಲ್ಲೇ ಇದ್ರೆ ಮಾವ ತಿಂತಾರೆ. ನಾನಿನ್ ಬರ್ತೀನಿ. ಸಹನಾ, ಸಹನಾ ಇಲ್ಲಿ ಕೇಳು, ನನ್ನ ಮಾತು ಕೇಳು ಸಹನಾ.